ಸರ್ ಇನ್ನು ದುಡ್ಡಿದ್ರೆ ಸಾಕು ಮನಿ ಕ್ಯಾನ್ ಬೈ ಎನಿಥಿಂಗ್ ಅನ್ನೋ ಆಟಿಟ್ಯೂಡ್ ತುಂಬ ಇರುತ್ತೆ ಒಬ್ಬ ಸೈಕಾಲಜಿಸ್ಟ್ ಆಗಿ ನೀವು ಇದನ್ನ ಯಾವ ರೀತಿ ಡಿಫೈನ್ ಮಾಡ್ತೀರಾ ದುಡ್ಡು ಮೆಟೀರಿಯಲಿಸ್ಟಿಕ್ ಎಷ್ಟೋ ವಿಷಯಗಳನ್ನು ಬೈ ಮಾಡ್ಬೋದು ಆದರೆ ಮನಸ್ಸು ಶಾಂತಿಯನ್ನು ಬೈ ಮಾಡಲಿಕ್ಕೆ ಸಾಧ್ಯ ಇಲ್ಲ ಮನಸ್ಸಿನ ಆರೋಗ್ಯವನ್ನು ಬೈ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಇದನ್ನೇ ಇನ್ನು ವಿಸ್ತಾರವಾಗಿ ನೋಡಬೇಕಂತಾದರೆ ನೀವು ಎಷ್ಟೋ ಸೆಲೆಬ್ರಿಟಿಗಳು ಕೂಡ ಈ ಥರದ ಸಮಸ್ಯೆ ಇದ್ದದ್ದನ್ನು ಅವರು ಹೇಳ್ಕೊಂಡಿದ್ದಾರೆ ಮುಖ್ಯವಾಗಿ ಸಾಮಾನ್ಯರಿಗೆ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಏನು ಅಂದರೆ ದೀಪಿಕಾ ಬಡ್ಕೋಣೆ ಓಪನ್ ಆಗಿ ಹೇಳಿದಂಥದ್ದು ಅವರು ಅವರ ಕರಿಯರ್ನ ಉತ್ತುಂಗದಲ್ಲಿದ್ದಾಗಲೇ ಅವರಿಗೆ ಡಿಪ್ರೆಷನ್ ಆಗಿತ್ತು ಹಾಗಾಗಿ ಇದರಲ್ಲಿ ಇನ್ನೂ ಒಂದು ಕಾರ ಒಂದು ಪ್ರಶ್ನೆ ನಾವು ಏನೆಬೋದು ಅಂತಂದರೆ ನಮಗೆ ದುಡ್ಡಿದ್ದಾಗ ಅಥವಾ ಘನತೆ ಇದ್ದಾಗ ಅಥವಾ ನಮ್ಮ ವೈ ಇದು ಏನು ಪ್ರೊಫೆಷ್ನಲ್ ಕರಿಯರ್ನಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ದಾಗಲೂ ಡಿಪ್ರೆಷನ್ ಯಾಕೆ ಬಂತು ಆಕೆಗೆ ಅಂತ ಸೊ ಸೆಲೆಬ್ರಿಟಿಗಳ ಸಮಸ್ಯೆ ಒಂದು ಸ್ವಲ್ಪ ಬೇರೆ ಇರ್ತದೆ ಯಾಕೆಂತಂದರೆ ನಮ್ಮ ವ್ಯಕ್ತಿತ್ವ ಅಲ್ಲಿ ಎರಡು ರೀತಿಯಲ್ಲಿ ಕಾಣಿಸ್ಕೊಳ್ತದೆ ಅವರಿಗೆ ಆರ್ಟಿಫಿಷಿಯಲ್ ಸೆಲ್ಫು ಮತ್ತು ರಿಯಲ್ ಸೆಲ್ಫ್ ಅಂತ ಒಂದು ಕಾನ್ಫ್ಲಿಕ್ಟ್ ಬರ್ತದೆ ಯಾಕೆಂದರೆ ಹೊರಗೆ ಹೋದಾಗ ಸೆಲೆಬ್ರಿಟಿಗಳು ಯಾವತ್ತೂ ಕೂಡ ನಗ್ನಾಗ್ತಾನೆ ಇರಬೇಕು ಖುಷಿಯಾಗೇ ಇರಬೇಕು ಧೈರ್ಯವಂತರಾಗೇ ಕಾಣಿಸ್ಕೊಳ್ಬೇಕು ಎಮೋಷನ್ಸ್ನ ಆಚೆ ಹಾಕಬಾರ್ದು ಹಾಂ ಅವರ ಎಮೋಷನಲ್ ವಲರಿಬಿಲಿಟಿಗಳನ್ನು ಎಲ್ಲೂ ಹೊರಗೆ ತೋರಿಸುವ ತೋರಿಸದೇ ಇರುವಂಥ ಒಂದು ನಿರ್ಬಂಧ ಅವರ ಮೇಲೆ ತನ್ನಿಂದ ತಾನೇ ಹಾಕ್ಕೊಂಡಿರ್ತಾರೆ ಹಾಗಾಗಿ ಕ್ಯಾಮ್ರಾ ಮುಂದೆ ಇರ್ಬೋದು ಅಥವಾ ಪಬ್ಲಿಕ್ ಫಂಕ್ಷನ್ಗಳಲ್ಲಿ ಇರ್ಬೋದು ಅವರು ಹಾಗೆ ತುಂಬ ಕಾನ್ಫಿಡೆಂಟಾಗಿ ಕಾಣಿಸ್ಕೊಳ್ತಾರೆ ಆದರೆ ಒಳಗಿನಿಂದ ಅವರಿಗೆ ಆಗ್ತಾ ಇರುವಂಥ ಮಾನಸಿಕ ಸಮಸ್ಯೆಗಳು ತನ್ನೆ ತಾನೇ ನಡೀತಾನೆ ಇರ್ತವೆ ಸೊ ಅವರಿಗೆ ಇದು ದೊಡ್ಡ ವೈರುಧ್ಯವಾಗಿ ಕಾಣಿಸ್ಕೊಳ್ತದೆ ನನ್ನ ಒಳಗೆ ನಾನು ಬಹಳ ಏನೋ ಬೇಸರದಲ್ಲಿದ್ದೇನೋ ಅಥವಾ ಏಕಾಂಗಿಯಾಗಿದ್ದೇನೋ ಅಥವಾ ದುಃಖದಲ್ಲಿದ್ದೇನೋ ಈ ಥರದ ಬೇರೆ ಬೇರೆ ಸಮಸ್ಯೆಗಳಿರಬಹುದು ಆದರೆ ಹೊರಗೆ ಹೋದಾಗ ಯಾವಾಗಿದ್ರೂ ನನ್ನ ಜೀವನ ಬಹಳ ಚೆನ್ನಾಗಿದೆ ಅಂತಲೇ ತೋರಿಸ್ಕೊಳ್ಬೇಕಾದಂಥ ಸಮಸ್ಯೆ ಬರ್ತದೆ ಈ ವೈರುಧ್ಯದಿಂದಾಗಿ ಎಷ್ಟೋ ಸರ್ತಿ ಡಿಪ್ರೆಷನ್ ಆಗುವಂಥ ಸಾಧ್ಯತೆಗಳಿರ್ತದೆ ಆಮೇಲೆ ನೀವು ಇನ್ನೂ ಒಂದು ನೋಡಿರ್ಬೋದು ನನ್ನ ಕೆಲವು ಸೆಲೆಬ್ರಿಟಿ ಕ್ಲೈಂಟ್ಗಳೇ ಹೇಳಿದ್ದಾರೆ ಹೊರಗಡೆ ಎಲ್ಲ ನಮಗೆ ತುಂಬ ಜನ ಫಾಲೋವರ್ಸ್ ಇದ್ದಾರೆ ಫ್ಯಾನ್ಗಳಿದ್ದಾರೆ ಅವರಿದ್ದಾರೆ ಇವರಿದ್ದಾರೆ ಅಂತೆಲ್ಲ ಆದರೆ ಮನೆಗೆ ಬಂದಾಗ ಊಟ ಮಾಡೋದಕ್ಕೆ ಜೊತೆಯಲ್ಲೂ ಯಾರೂ ಇಲ್ಲ ಒಬ್ಬರೇ ಊಟ ಮಾಡಬೇಕಾದಂಥ ಪರಿಸ್ಥಿತಿ ಹೀಗಿದ್ದಾಗ ನಮ್ಮ ಜೀವನದಲ್ಲಿ ಏನಿದೆ ಅನ್ನುವಂಥ ಪ್ರಶ್ನೆ ಕೂಡ ಉದ್ಭವ ಆಗ್ತದೆ ಅಂತ ಹಾಗಾಗಿ ಡಿಪ್ರೆಷನ್ ಅನ್ನುವುದು ಕೇವಲ ಬಡವರಿಗೆ ಅಥವಾ ಕಷ್ಟದಲ್ಲಿರುವವರಿಗೆ ಅಥವಾ ಕೆಳವರ್ಗದವರಿಗೆ ಅಷ್ಟೇ ಅಲ್ಲ ಅದು ಯಾವ ವರ್ಗದಲ್ಲಿಯೂ ಯಾವ ವಯಸ್ಸಿನಲ್ಲೂ ಕೂಡ ಬರಬಹುದಾದಂತಹ ಮಾನಸಿಕ ಸಮಸ್ಯೆ ಹಾಗೆ ಇನ್ನೊಂದು ಕೇಸ್ ಸ್ಟಡಿ ಹೇಳುವುದಂತಾದರೆ ಇನ್ನೊಬ್ಬರು ಸೆಲೆಬ್ರಿಟಿ ಬಂದಿದ್ದರು ಅವರಿಗೆ ರಿಲೇಷನ್ಶಿಪ್ನ ಇಶ್ಯೂ ಇತ್ತು ಅಂದರೆ ಹೊರಗೆ ಇದು ಕೂಡ ಇನ್ನೊಂದು ದೊಡ್ಡ ಸಮಸ್ಯೆ ಅವರಿಗೆ ಅವರ ವೈಯಕ್ತಿಕ ಜೀವನದ ಯಾವುದೇ ವಿಷಯಗಳನ್ನು ಹೊರಗೆ ಹಾಕಬಾರ್ದು ಆದರೆ ಕೆಲವು ಸತಿ ಅದು ಹೊರಗೆ ಬಿದ್ದಾಗ ಅವರಿಗೆ ಮೀಡಿಯಾವನ್ನು ಹ್ಯಾಂಡಲ್ ಮಾಡಬೇಕು ಅವರ ಮನೆಯವರನ್ನು ಹ್ಯಾಂಡಲ್ ಮಾಡಬೇಕು ಮತ್ತು ತಮ್ಮ ವೈಯಕ್ತಿಕ ಜೀವನದಲ್ಲಿ ಆಗ್ತಾ ಇರುವಂತಹ ಸಮಸ್ಯೆಗಳನ್ನು ಹ್ಯಾಂಡಲ್ ಮಾಡಬೇಕು ಅಂತ ಈ ಥರದ ಸಮಸ್ಯೆಯಿಂದಾಗಿ ಒಬ್ಬರು ತುಂಬ ಖಿನ್ನತೆಗೆ ಒಳಪಟ್ಟು ಅದರಿಂದಾಗಿ ಅವರು ಎಷ್ಟೋ ಸತಿ ಈ ಶೂಟಿಗೆ ಹೋದಾಗ ಅಲ್ಲಿ ಸಮಸ್ಯೆ ಆಗೋದು ಅಥವಾ ಅವ್ರಿಗೆ ಫೋನ್ಗಳು ಬರ್ತಾ ಇರೋದು ಅದರಿಂದಾಗಿ ಅವರಿಗೆ ಅವರನ್ನು ಸದ್ಯಕ್ಕೆ ಯಾರು ಪ್ರಾಜೆಕ್ಟಿಗೆ ತೊಗೊಳದೇ ಬೇಡ ಅನ್ನುವಂಥ ಪರಿಸ್ಥಿತಿಗೆ ಅವರು ಅವರನ್ನು ಲೇಬಲ್ ಮಾಡಿಬಿಟ್ಟಿದ್ರು ಇವ್ರಿಗೆ ಯಾವತ್ತು ನೋಡಿದ್ರು ಸಮಸ್ಯೆನೇ ಇವ್ರು ನಮಗೆ ಕಾಪ್ರೇಟ್ ಮಾಡೋಲ್ಲ ಅಂತ ಯಾಕೆಂದರೆ ಅವ್ರಿಗೆ ಈ ಎಲ್ಲ ಸಮಸ್ಯೆಗಳಿಂದಾಗಿ ಡಿಪ್ರೆಷನ್ನು ಇತ್ತು ಜೊತೆಗೆ ಅವ್ರು ಯಾರ್ಯಾರ ಮೇಲೆ ರೇಗಾರ್ಡ್ ಬಿಡ್ತಿದ್ರು ಹಾಗಾಗಿ ಯಾರಿಗೂ ಅವರು ಒಂಥರ ಸ್ನೇಹಿಯಾಗಿ ಕಾಣಿಸ್ಕೊಳ್ತಾ ಇರಲಿಲ್ಲ ನಿಧಾನವಾಗಿ ನೋಡ್ತಾ ಹೋದ ಹಾಗೆ ಅವರಿಗೆ ಯಾರು ಪ್ರೊ ಅವರನ್ನು ಯಾರೂ ಕರೀತಲೂ ಇರಲಿಲ್ಲ ಅವರಿಗೆ ಕೆಲಸಗಳೇ ಇಲ್ಲ ಒಬ್ಬಳು ಆ್ಯಕ್ಟ್ರೆಸ್ಸು ನನಗೆ ಈ ಬೇರೇನೂ ಮಾಡಲಿಕ್ಕೆ ಬರೋದಿಲ್ಲ ಇದೇ ನನ್ನ ವೃತ್ತಿ ಮತ್ತು ಈಗೇನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಅನ್ನುವಂಥ ಪರಿಸ್ಥಿತಿಗೆ ಬಂದಿದ್ದರು ಸೊ ಯಾರು ಯಾ ಯಾರಿಗೆ ಆದರೂ ಈ ಥರದ ಸಮಸ್ಯೆಗಳು ಬರಬಹುದು ನಾವು ಎಷ್ಟೋ ಸರ್ತಿ ತುಂಬ ಒಳ್ಳೆಯ ಮಾನಸಿಕ ಆರೋಗ್ಯದ ಸ್ಥಿತಿಯಲ್ಲಿದ್ದವರು ಕೂಡ ನಮ್ಮ ಸಿಚ್ಯುವೇಷನ್ಗಳಿಂದಾಗಿ ಅಥವಾ ನಮ್ಮ ಬೇರೆ ಅನುಭವಗಳಿಂದಾಗಿ ಅಥವಾ ನಮ್ಮ ಜೀವನದಲ್ಲಿರುವಂತಹ ಕೆಲವು ಮುಖ್ಯ ವ್ಯಕ್ತಿಗಳ ಕಾರಣದಿಂದಾಗಿ ಈ ಥರದ ಸಮಸ್ಯೆಗಳಿಗೆ ಹೋಗುವಂಥ ಸಾಧ್ಯತೆಗಳಿರ್ತವೆ ಹಾಗಾಗಿ ಯಾರೇ ಇರಲಿ ನಮಗೆ ಖಿನ್ನತೆ ಅಥವಾ ಯಾವುದೇ ಬೇರೆ ಮಾನಸಿಕ ಸಮಸ್ಯೆ ಇದ್ದಾಗಲೂ ಕೂಡ ಅವರು ಮಾನಸಿಕ ತಜ್ಞರ ಹತ್ರ ಹೋಗಿ ಅವರ ಶುಶ್ರೂಷೆಯನ್ನು ಪಡೆದುಕೊಂಡು ತಮ್ಮ ಜೀವನದಲ್ಲಿ ಒಳ್ಳೆಯ ಕರಿಯರನ್ನು ಬಿಲ್ಡ್ ಮಾಡಲಿಕ್ಕೂ ಸಾಧ್ಯ ಇದೆ ಹಲವಾರು ಮಾನಸಿಕ ಸಮಸ್ಯೆಗಳ ಬಗ್ಗೆ ಹಾಗೆಯೇ ಪರಿಹಾರಗಳ ಬಗ್ಗೆ ಮಾಹಿತಿ ತಿಳಿಸಿಕೊಟ್ರಿ ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು विस्तारा न्यूज़ निखरा जनपद